ಮೈಸೂರು ಜಿಲ್ಲೆಯಲ್ಲಿದೆಯ ಮಕ್ಕಳ ಮಾರಾಟ ಜಾಲ ದುಡ್ಡು ಕೊಟ್ರೆ ಸಾಕು ನಿಮಗೆ ಬೇಕಾದ ಮಗು ಸಿಗುತ್ತೆ ಬೆಂಗಳೂರಿನಿಂದ ಎಚ್ಡಿ ಕೋಟೆಗೆ ಮಗು ಮಾರಾಟ ದುಡ್ಡು ಕೊಟ್ರೆ ಸಾಕು ನಿಮಗೆ ಬೇಕಾದ ಮಗು ಸಿಗುತ್ತೆ ಬೆಂಗಳೂರಿನ ರೋಜಾ ಮಗು ಮಾರಾಟ ಮಾಡಿದ ಮಹಿಳೆ 1.5 ಲಕ್ಷಕ್ಕೆ ಮಗು ಮಾರಾಟ ಮಾಡಿದ್ದಾರೆ ರೋಜಾ ಎಂಬಾಕೆ ಅಂಬರೀಶ್ ಮತ್ತು ಮಧುಮಾಲತಿ ಮಗು ಖರೀದಿಸಿದ ದಂಪತಿ ಈ ದಂಪತಿಗೆ 1.5 ಲಕ್ಷಕ್ಕೆ ಆ ರೋಜಾ ಎನ್ನುವ ಮಹಿಳೆ ಮಗುವನ್ನ ಮಾರಾಟ ಮಾಡಿದ್ದಾರೆ ಹಣಕ್ಕಾಗಿ ಡಿಮ್ಯಾಂಡ್ ಮಾಡುತ್ತಿರುವಂತ ಆಡಿಯೋ ಫುಲ್ ವೈರಲ್ ಆಗಿದೆ ಮಗು ಖರೀದಿಸಿದ 7 ತಿಂಗಳ ಬಳಿಕ ಬೆಳಕಿಗೆ ಬಂದಿದೆ ಈ ಪ್ರಕರಣ ಮಾರಾಟ ಮಾಡಿ 7 ತಿಂಗಳ ಆದ ಮೇಲೆ ಆ ಮಗುವನ್ನ ವಾಪಸ್ ಕೊಡಿ ಅಂತ ಮಾರಾಟ ಮಾಡಿದಂತ ಮಹಿಳೆ ರೋಜಾ ಒತ್ತಾಯ ಮಾಡಿದಾಳೆ ಮಗುವಿಗಾಗಿ ಮಧುಮಾಲತಿ ಜೊತೆ ರಂಪಾಟ ಹಾಗಾಗಿ ಪ್ರಕರಣ ಬೆಳಕಿಗೆ ಬಂದಿದ್ದು ಮಾರಾಟವಾದ ಮಗು ಅಪಹರಣಕ್ಕೊಳಗಾಗಿತ್ತು ಎನ್ನುವ ಅನುಮಾನ ಎಚ್ಡಿ ಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ದುಡ್ಡು ಕೊಟ್ರೆ ಸಾಕು ಮಗು ಸಿಗುತ್ತೆ ಅಂತಂದ್ರೆ ಮಕ್ಕಳ ಮಾರಾಟ ಜಾಲ ಮೈಸೂರು ಜಿಲ್ಲೆಯಲ್ಲಿದೆಯಾ ಬೆಂಗಳೂರಿನಿಂದ ಎಚ್ಡಿ ಕೋಟೆಗೆ ಮಗು ಮಾರಾಟ ಆಗಿದೆ ಮಾರಾಟ ಮಾಡಿ 7 ತಿಂಗಳ ಬಳಿಕ ಆ ಮಗುವನ್ನ ವಾಪಸ್ ಕೊಡಿ ಅಂತ ಮಾರಾಟ ಮಾಡಿದಂತ ಮಹಿಳೆ ಒತ್ತಾಯ ಮಾಡಿದಾಳೆ ಮಾರಾಟವಾದಂತ ಮಗು ಅಪಹರಣಕ್ಕೊಳಗಾದದ್ದು ಅನ್ನುವಂತ ಅನುಮಾನ ಈಗ ಅಂತ ಹಸುಗುಸು ಕಂದಮ್ಮ ಈಗ ಸಣ್ಣ ಸಣ್ಣ ಮಕ್ಕಳನ್ನ ಸಂತೆಯಲ್ಲಿ ತರಕಾರಿಗಳನ್ನು ವಸ್ತುಗಳನ್ನು ಮಾರೋ ರೀತಿ ಇವರು ಮಾರಾಟ ಮಾಡಿ ಆ ಮಕ್ಕಳ ಜೀವನವನ್ನು ಇದು ಸಾಕಲಿಕ್ಕೆ ತಕ್ಕ ಹೋಗ್ತಾ ಇದ್ದಾರೋ ಅಥವಾ ಮತ್ತೊಂದು ಕಡೆ ಮಾರಲಿಕ್ಕೆ ತಕ್ಕ ಹೋಗ್ತಾ ಇದ್ದಾರೋ ಅಥವಾ ಇತ್ತೀಚಿನ ದಿನಗಳಲ್ಲಿ ಕೇಳ್ಪಡ್ತಾ ಇದ್ದೀವಿ ಮಕ್ಕಳನ್ನು ಎತ್ಕೊಂಡೋಗಿ ಕದ್ದುಕೊಂಡೋಗಿ ಕಿಡ್ನಿ ಕಣ್ಣು ಇಂಥ ವಿಷಯಗಳನ್ನು ಆಸ್ಪತ್ರೆಗಳ ಮೂಲಕ ಕದ್ದು ಮಾರ್ತಾ ಇದ್ದಾರೆ ಅಂತಕ್ಕಂಥ ಮಗು ಹುಟ್ಟಿದಾಗ 3 ದಿನಕ್ಕೆ ಅವ್ರು ನಮಗೆ ಕಾಲ್ ಮಾಡಿದ್ರು ಮಗು ಹುಟ್ಟಿದೆ ಹೆಣ್ಣು ಮಗು ಗಂಡು ಮಗು ಹುಟ್ಟಿದೆ ಅಂತ ಹೇಳಿದಾಗ ನಾವು ಹೋಗ್ಬಿಟ್ಟು ಬೆಂಗಳೂರು ಹೋಗ್ಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಇಸ್ಕೊಬಂದಿರೋದು ಮಗುನ ಅಲ್ಲಿಂದ ಮಗು ತಗೊಬಂದು ನಾವು ಇರುವಾಗ ಮತ್ತೆ 3 ದಿನಕ್ಕೆ ಅವ್ರು ಮತ್ತೆ ಹುಣಸೂರು ಪೊಲೀಸ್ ಸ್ಟೇಷನ್ ಬಂದ್ಬಿಟ್ಟು ಕೇಸ್ ಹಾಕಿದ್ರು ನಮ್ಮ ಮೇಲೆ ಕೇಸ್ ಹಾಕ್ಬಿಟ್ಟು ನಮಗೆ ಮಗು ಬೇಕು ನಮಗೆ ಮಗು ಬೇಕೇ ಬೇಕು ಅಂತ ಹೇಳಿದಾಗ ನಾವು ಆಯ್ತು ಏನೋ ಪ್ರೂಫ್ ಇಲ್ಲಲ್ಲ ನಮ್ಮ ಹತ್ರ ಕೊಟ್ಬಿಡೋದು ಅಂತ ಹೇಳ್ಬಿಟ್ಟು ನಾವು ಕೊಟ್ಬಿಟ್ಟು ಮತ್ತೆ ನಾವು ಬಂದ್ಬಿಟ್ಟಿದ್ದೋ ಮತ್ತೆ 15 ದಿನಕ್ಕೆ ಮತ್ತೆ ಕಾಲ್ ಮಾಡ್ಬಿಟ್ಟು ನಮಗೆ ಮಗು ತಗೊಳ್ಳಿ ನೀವು ನನಗೆ ಬೇಡ ನನಗೆ ಸಕ್ಕ ಆಗಲಿಲ್ಲ ನನಗೆ ಗಂಡನೂ ಇಲ್ಲ ಏನೂ ಇಲ್ಲ ಅಂತ ಹೇಳಿ ಹೇಳಿದಾಗ ನಾವು ಏನಂದ್ರೆ ಆಯ್ತಪ್ಪ ಏನಾದರೂ ಆಗಲಿ ಅಂತ ಹೇಳ್ಬಿಟ್ಟು ನಾವು ಇಸ್ಕೊಂಡಿರೋದು ಮಗುನ ಇಸ್ಕೊಂಡು ಈಗ 6 ತಿಂಗಳು ಈಗ 7 ತಿಂಗಳು ತುಂಬಾ ಬಂತು 13 ತಾರೀಕು ಬಂದ್ರೆ 7 ತಿಂಗಳು ಆಗ್ತದೆ ಮಗುಗೆ ನಾವು ಈಗ 7 ತಿಂಗಳದಾಗ ಮಗುಗೆ ಸಾಧ್ಯ ಮತ್ತೆ ಈಗ ಬಂದ್ಬಿಟ್ಟು ಮಗು ಬೇಕಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಕೇಸ್ ಹಾಕ್ಬಿಟ್ಟು ಕೂತ್ಕೊಂಡ್ರೆ ಮಗು ಹುಟ್ಟಾಗ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ರಿಪೋರ್ಟರ್ ಮಧು ಈಗ ಸಂಪರ್ಕದಲ್ಲಿದ್ದಾರೆ ಮಧು ಮೈಸೂರು ಜಿಲ್ಲೆಯಲ್ಲಿ ಏನು ಮಕ್ಕಳ ಮಾರಾಟ ಜಾಲ ಇದೆಯಾ ಈ ಪ್ರಕರಣ ನೋಡ್ತಾ ಇದ್ರೆ ಅದು ಅನುಮಾನ ಮೂಡ್ತಾ ಇದೆ ಅಲ್ವಾ ಪ್ರತಿಮಾ ಖಂಡಿತವಾಗ್ಲೂ ಕೂಡ ಇದು ಸುಮಾರು 4-5 ವರ್ಷಗಳ ಹಿಂದೆ ಸುವರ್ಣ ನ್ಯೂಸ್ ನಲ್ಲಿ ಒಂದು ದೊಡ್ಡ ಅಭಿಯಾನ ಆಗಿತ್ತು ದೊಡ್ಡ ಸುದ್ದಿ ಆಗಿತ್ತು ಸುಮಾರು 18 ಮಕ್ಕಳುಗಳ ಬೇರೆ ಬೇರೆ ಕಡೆಗೆ ಮಾರಾಟ ಆಗಿದ್ದಂಥದ್ದು ಮೈಸೂರಿನಿಂದ ಅಂತದ್ದೊಂದು ಪ್ರಕರಣವನ್ನ ಸಂಪೂರ್ಣವಾಗಿ ಭೇದಿಸಲಾಗಿತ್ತು ಈ ರೀತಿಯಾದ ಒಂದು ಪ್ರಕರಣ ಇದ್ದಂತಹ ಸಂದರ್ಭದಲ್ಲೇ ಕೂಡ ಈಗ ಬಂದಿರತಕ್ಕಂತ ಈ ಇಡೀ ಪ್ರಕರಣ ಏನಿದೆ ಇದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಿರತಕ್ಕಂಥದ್ದು ಇದು 7 ತಿಂಗಳ ಹಿಂದೆಯೇ ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದಿದೆ ಅಂದ್ರೆ ಬೆಂಗಳೂರು ಮೂಲದ ರೋಜಾ ಅನ್ನೋ ಒಂದು ಮಹಿಳೆ ಏನಿದ್ದಾಳೆ ಅವಳು ಹುಣಸೂರಿನ ಏನೋ ಟೈಗರ್ ಬ್ಲಾಕ್ ಏನಿದೆ ಎಚ್ ಡಿ ಕೋಟೆಯ ಟೈಗರ್ ಬ್ಲಾಕ್ ಆ ಬ್ಲಾಕ್ ನ ದಂಪತಿಗಳಿಗೆ ಮಗುವೊಂದನ್ನ ಕೊಟ್ಟಿದ್ದಾಳೆ ಅದು ಕೂಡ ಕೊಟ್ಟಿರ್ತಕ್ಕಂಥದ್ದು ಗಂಡು ಮಗು 3 ದಿನದ ಹಸುಗೂಸನ್ನ ಕೊಟ್ಟಿರ್ತಕ್ಕಂಥದ್ದು ಇದನ್ನ ಮಾರಾಟ ಆದ ನಂತರವೂ ಕೂಡ ಅವರು ಬಂದು ಗಲಾಟೆಯನ್ನ ಮಾಡಿದ್ದಾರೆ ಮಗುವನ್ನ ವಾಪಸ್ ಕೊಡುವಂಥದ್ದು ಅಥವಾ ಇವರೇ ಇಟ್ಕೊಳ್ಳುವಂಥದ್ದೆಲ್ಲ ಆಗಿದೆ ಆವಾಗ ಅಧಿಕಾರಿಗಳಿಗೆ ಸಂಪೂರ್ಣ ಗಮನ ಬಂದಿದೆ ಆದ್ರೂ ಕೂಡ ಯಾರು ಆ ಸಂದರ್ಭದಲ್ಲಿ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಈ ಕಾರಣಕ್ಕಾಗಿಯೇ ಕೂಡ ದೂರದ ಬೆಂಗಳೂರಿನಿಂದ ಯಾವುದೋ ಒಂದು ಮಗು ಇಲ್ಲಿಗೆ ಬಂದಿರತಕ್ಕಂಥದ್ದು ಆದ್ರೆ ಪೋಷಕಿ ಅಂತ ಏನ್ ಹೇಳ್ಕೊಳ್ತಾ ಇದ್ದಾಳೆ ಅವಳ ಹತ್ರವೂ ಕೂಡ ಯಾವುದೇ ದಾಖಲೆ ಆಧಾರ ಏನೂ ಇಲ್ಲ ಜೊತೆಗೆ ಆಕೆಗೆ ನನಗೆ ಗಂಡನೂ ಕೂಡ ಇಲ್ಲ ಅಂತ ಹೇಳ್ತಾಳೆ ಹಾಗಿದ್ಮೇಲೆ ಇದು ಬೇರೊಂದು ಕಡೆ ಕದ್ದಿರುವಂತ ಮಗು ಆಗಿರ್ಬೇಕು ಅನ್ನೋದು ಈಗ ಬಲವಾದ ಅನುಮಾನ ಕಾಡ್ತಾ ಇರ್ತಕ್ಕಂಥದ್ದು ಇಷ್ಟಾದ್ರೂ ಕೂಡ ಪೊಲೀಸರು ಸರಿಯಾದ ತನಿಖೆಯನ್ನ ಮಾಡದೇ ಇರತಕ್ಕಂಥದ್ದು ಎಲ್ಲೋ ಒಂದು ಕಡೆ
ಜಿಲ್ಲೆಯಲ್ಲಿ ಈ ರೀತಿಯಾಗಿ ಆಗ್ತಾ ಇರತಕ್ಕಂತ ಬೆಳವಣಿಗೆಗಳೇನಿವೆ, ಆ ಬೆಳವಣಿಗೆಗಳೇ ಅಧಿಕಾರಿಗಳ ಕುಮ್ಮಕ್ಕೂ ಕೊಡ್ತಾ ಇದಾರ ಅನ್ನೋ ಒಂದು ಅನುಮಾನ ಕಾಡ್ತಾ ಇದೆ. ಪರ್ಟಿಕ್ಯುಲರ್ ಆಗಿ ಈ ಪ್ರಕರಣದಲ್ಲೇ ಗಮನಿಸೋದಾದ್ರೆ, ಮೊದಲಿಗೆ ಮಗುವನ್ನ 3 ದಿನಕ್ಕೆ ಮಾರಾಟವನ್ನ ಮಾಡಿದ ನಂತರದಲ್ಲಿ ಪೊಲೀಸ್ ಸ್ಟೇಷನ್ಗೆ ಈ ಒಂದು ಕಂಪ್ಲೇಂಟ್ ಹೋಗುತ್ತೆ. ಆ ಸಂದರ್ಭದಲ್ಲಾದ್ರೂ ಕೂಡ ಜಿಲ್ಲೆಯಲ್ಲಿರ್ತಕ್ಕಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅವರು ವಿಚಾರವನ್ನ ಮುಟ್ಟಿಸಬೇಕಿತ್ತು. ಆ ಮೂಲಕವಾಗಿ ಅಧಿಕೃತವಾಗಿ ಇದು ದತ್ತು ಆಗುತ್ತಾ ಇಲ್ಲೋ ಅಂತ ಚೆಕ್ ಮಾಡಬೇಕಿತ್ತು. ಆ ಸಂದರ್ಭದಲ್ಲಿ ಏನೋ ಒಂದಷ್ಟು ಹಣವನ್ನ ಪಡೆದು ಅವ್ರನ್ನ ವಾಪಸ್ ಕಳಿಸಿದ್ದಾರೆ ಅನ್ನೋ ಒಂದು ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತವೆ. ಇದು ಕೂಡ ದೊಡ್ಡ ಮಟ್ಟದ ತನಿಖೆ ಆಗ್ಬೇಕಾಗತ್ತೆ. ಆದ್ರೆ ಇಡೀ ಪ್ರಕರಣವನ್ನ ಗಮನಿಸಿದಾಗ ಬಹುಶಃ ಮಕ್ಕಳ ಮಾರಾಟ ಜಾಲ ಅವ್ಯಾಹತವಾಗಿ ನಡ್ಕೊಂಡೇ ಬರ್ತಾ ಇದೆ. ಯಾರೂ ಕೂಡ ಇದನ್ನ ಸರಿಯಾಗಿ ಗಮನಿಸ್ತಾ ಇಲ್ಲ ಅನ್ನೋದು ಮಾತ್ರ ಇಡೀ ಪ್ರಕರಣದಲ್ಲಿ ಗೊತ್ತಾಗ್ತಾ ಇದೆ. ಈಗಂತೂ ಕೂಡ ಎರಡೂ ಕಡೆಯವರು, ಆ ರೋಜಾ ಅಂತ ಬಂದಿರತಕ್ಕಂತಹ ಮಹಿಳೆ ಏನಿದ್ದಾಳೆ, ಆ ಮಹಿಳೆ ಮತ್ತೆ ಮಧುಮಾಲತಿ, ಮೈಸೂರಿನ ಮಧುಮಾಲತಿ ಏನಿದ್ದಾರೆ, ಅವರಿಬ್ರು ಕೂಡ ಇರ್ತಕ್ಕಂತಹ ಆ 7 ತಿಂಗಳ ಮಗು ಏನಿದೆ ಆ ಮಗು ನಮ್ದು ಅಂತೇಳಿ ಕ್ಲೈಮ್ ಅನ್ನ ಮಾಡ್ಕೊಂಡು ಗಲಾಟೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಸದ್ಯಕ್ಕೆ ನಡೀತಾ ಇರ್ತಕ್ಕಂಥ ಬೆಳವಣಿಗೆ. ಪ್ರತಿಮಾ, ಥ್ಯಾಂಕ್ ಯು ಮಧು ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.